ಅಮ್ಮ ನನ್ನ ಕ್ಷಮಿಸ್ಬಿಡು, ನಾನು ಹುಟ್ಟಾಗಿಂದ ಇವತ್ತಿನವರೆಗೂ ನಂಗೆ ಯಾವುದಕ್ಕೂ ಕೊರತೆ ಆಗದೆ ಇರೋದ್ರಲ್ಲೇ ನನ್ನ ಸಂತೋಷವಾಗಿ ನೋಡ್ಕೊಂಡ್ರಿ. ನನಗೋಸ್ಕರ ನೀವು ಪಟ್ಟ ಪ್ರತಿ ಕಷ್ಟದ ಅರಿವು ನನಗಿದೆ. ಆ ಸೂರ್ಯನ ಹಾಗೆ ನೀವು ನಿಮ್ಮನ್ನು ದಹಿಸ್ಕೊಂಡು ನನಗೆ ಬೆಳಕನ್ನು ಕೊಟ್ರಿ. ಆದರೆ ನಿಮ್ಮ ಮಗನಾಗಿರೋಕ್ಕೆ ನನಗೆ ಅರ್ಹತೆ ಇಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನನ್ನ ಕ್ಷಮಿಸ್ಬಿಡಿ. ನನ್ನ ಹೆಸರು ಸತೀಶ, ನಾನೊಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್. ತುಂಬ ಕನಸುಗಳನ್ನು ಹೊತ್ತು ಇಲ್ಲಿಗೆ ಬಂದೆ. ಆದರೆ ನನ್ನ ಪ್ರಯಾಣ ಮುಗಿಯೋ ವೇಳೆ ಇಷ್ಟು ಬೇಗ ಬರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನೀವು ಭಾವಿಸಿರೋ ಹಾಗೆ ನನ್ನ ಇವತ್ತಿನ ಈ ತೀರ್ಮಾನಕ್ಕೆ ಇಂಜಿನಿಯರಿಂಗ್ ಕಾರಣ ಅಲ್ಲ. ನನ್ನ ಈ ಪರಿಸ್ಥಿತಿಗೆ ಕಾರಣ ಮೂರು ಜನ, ಒಂದು ವಸ್ತು, ಒಂದು ಘಟನೆ. ನಮ್ಮದೊಂದು ಬಡ ರೈತ ಕುಟುಂಬ. ನಮ್ಮ ತಂದೆ ತಾಯಿಗೆ ನಾನೊಬ್ಬನೇ ಮಗ. ಓದಿನಲ್ಲಿ ತುಂಬ ಆಸಕ್ತಿ ಇತ್ತು. ಕಷ್ಟಪಟ್ಟು ಓದಿ ನಮ್ಮ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಕೂಡ ಬಂದೆ. ಮುಂದೇನು ಅಂತ ಯೋಚನೆ ಮಾಡೋ ಸಮಯಕ್ಕೆ ನನ್ನ ಭವಿಷ್ಯನೇ ಬದಲಾಯಿಸೋ ಒಂದು ಕರೆ ಬಂತು. ಸತೀಶ, ಏನೋ ಮೆಸೇಜ್ ಬಂದಿದೆ ನೋಡು. ಏನದು? ಕೂಡ ನೋಡ್ತೀನಿ. ಅಪ್ಪ, ನನಗೆ ಸಿಟಿಲಿರೋ ದೊಡ್ಡ ಕಾಲೇಜ್ನಲ್ಲಿ ಫ್ರೀ ಸೀಟ್ ಸಿಕ್ಕಿದೆ. ನಾಳೆನೇ ಅಡ್ಮಿಷನ್ ಮಾಡ್ಸೋಕೆ ಹೋಗ್ತೀನಿ. ಮಾರನೇ ದಿನ ಅಡ್ಮಿಷನ್ ಮಾಡೋಕ್ಕೆ ಅಂತ ಸಿಟಿ ಕಡೆ ಹೊರಟೆ. ಅದೇ ಫಸ್ಟ್ ಟೈಮ್ ನಾನು ಬಟ್ಟೆ ಪ್ಯಾಕ್ ಮಾಡಿಕೊಂಡು ಊರಿಂದ ಹೊರಗಡೆ ಹೋಗಿದ್ದು. ಅಡ್ಮಿಷನ್ ಅಂತೂ ಆಯಿತು. ಇನ್ನೂ ಉಳ್ಕೊಳ್ಳೋಕೆ ಒಳ್ಳೆ ರೂಮ್ ಸಿಕ್ಕರೆ ಎಲ್ಲ ಸೆಟ್ ಆದಂಗಾಗುತ್ತೆ ಅಂತ ರೂಮ್ ಹುಡ್ಕೋಕೆ ಶುರು ಮಾಡಿದೆ. ಮನೆ ಓನರು ಒಂದೇ ರೂಮ್ ಖಾಲಿ ಇರೋದು, ಅದರಲ್ಲೂ ಈಗಾಗಲೇ ಮೂರು ಜನ ಇದ್ದಾರೆ ಅಂತ ಹೇಳಿದ್ರು. ಆದರೆ ನಾನು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಅವರು ನನ್ನ ಹಾಗೆ ಓದಕ್ಕೆ ಬಂದವರಲ್ಲ, ಏನಾಗಲ್ಲ. ರೂಮ್ ಡೋರ್ ಓಪನ್ ಮಾಡಿ ಒಳಗಡೆ ಹೋದೆ. ಮೂರು ಜನನೂ ಅಲ್ಲೇ ಇದ್ದರು. ಪರಿಚಯ ಮಾಡಿಕೊಂಡೆ. ಆದರೆ ರೂಮ್ನಲ್ಲಿ ಸಿಗರೇಟ್, ಬೀರ್ ಬಾಟಲ್. ಈ ರೂಮ್ ಯಾಕೋ ನಂಗೆ ಸೆಟ್ ಆಗಲ್ಲ ಅನ್ನಿಸ್ತು. ಆದರೆ ಇಷ್ಟು ಕಡಿಮೆ ರೆಂಟ್ಗೆ ರೂಮ್ ಸಿಕ್ಕಿದ್ದೇ ಜಾಸ್ತಿ. ನನ್ನ ಪಡಿಗೆ ನಾನು ಇದ್ರೆ ಆಯಿತು ಅಂದ್ಕೊಂಡು ಸುಮ್ಮನಲ್ಲೇ ಇದ್ದೆ. ಬರೋ ದಮ್ಮ ಹೋಗೋಣ ನಡಿ. ಆ ಲಾಸ್ಟ್ ಅಂಗಡಿ ಟೀಮ್ ಬರ್ತೀಯಾನ? ಅದು ಬಾರೋ, ಏನು ಮಾಡ್ತೀಯ ಓದಿ. ಲೇಸೋಡ ಏ, ತುಂಬಾ ಲೈಟ್ ಆಯ್ತು ಮಚ್ಚ. ಇಲ್ಲಿ ಕುಡಿಯ ಅವ್ನ ನೋಡೋ ಹೆಂಗ್ಕೊಂತಾನೆ. ಎದ್ದಾರ ಏ, ಹೇಳ ಹೇಳ ಬಾರೋ ಇಲ್ಲಿ. ಏನು ಹೆಂಗ್ ಬರ್ತಾನ ನೋಡೋ ಅವನು. ಬೇಗ ಬಾರೋ, ಬರೋಲಿ. ಏನು ಏನು ಲುಕ್ ಕೊಡ್ತಾ ಇದೀಯ? ಸಿಗರೆಟ್ ಹಚ್ಚೋ. ಒಂದಾದ್ಮೇಲೆ ನಂಗೂ ಹಚ್ಚಿ ಬಾರೋ. ಬಾರೋ, ಏನು ಮಾಡ್ತಾನೆ ನೋಡೋಣ. ಕುಡಿಯೋ ಸ್ವಲ್ಪ ಸಿಗರೆಟ್. ಸಿಗ್ತಾನ? ಬೇಡ. ಏನು ಏನಾಗಲ್ಲ, ಕುಡಿಯೋ. ಹೇಗೆ ಕುಡಿಯೋದು? ಸಿಗರೆಟ್ ಕುಡಿತೀಯಾ? ತಗೊಳ್ಳೋ ಮಚ್ಚ. ಸೀರಾ ಕಣ ಕುಡಿಯೋ. ಸೀರಾ ಏನಾಗಲ್ಲ, ಕುಡಿಯೋದು. ಕಟ್ಟಿದ ಗೋಡೆ,
ಒಂದಲ್ಲ ಒಂದು ದಿನ ಹೊಡೆದು ಹೋಗಲೇಬೇಕು. ಆದರೆ ನಾನು ಕೊಟ್ಟಿದ್ದ ಗೋಡೆಗೆ ನಿರಂತರವಾಗಿ ಸುತ್ತಗೇಟ್ ಬೀಳ್ತಲೇ ಇತ್ತು. ಪ್ರತಿ ಒಳ್ಳೆಯದು ಕೆಟ್ಟದರ ಆರಂಭಕ್ಕೆ ಒಂದು ದಿನ ಇದ್ದೇ ಇರುತ್ತೆ. ಹೀಗೆ ನಾನು ಕಟ್ಟಿದ ಗೋಡೆ ಮುರಿದೋಯಿತು. ಶುರುವಾಯಿತು ನನ್ನ ಕೆಟ್ಟದರ ಆರಂಭ. ಎಲ್ಲೋ ಇದೆಯಾ? ಏನಾಯ್ತು? ನಿಮ್ಮ ಅಪ್ಪ ಹೋಗ್ಬಿಟ್ರು. ಬಾ, ಇಂಥ ಕೆಟ್ಟ ಕನ್ಸು ಏನಿದು? ಇಷ್ಟೊಂದು ಮಿಸ್ ಕಾಲ್ಸ್. ನೀವು ಕರೆ ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ನಂತರ ಪ್ರಯತ್ನಿಸಿ. ನೀವು ಕರೆ ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ನಂತರ ಪ್ರಯತ್ನಿಸಿ. ಜಿಸ್ ನಂಬರ್ ಸೇ ಆಪ್ ಸಂಪರ್ಕ್ ಕರ್ನಾ ಚಾಹತೆ ಹೈ ವಹ ಅಭಿ ಸ್ವಿಚ್ ಆಫ್ ಹೈ. ಮಾ, ಅಪ್ಪಂಗೆ ಎಷ್ಟೊತ್ತಿಂದ ಕಾಲ್ ಮಾಡ್ತಿದ್ದೀನಿ, ರಿಸೀವೇ ಮಾಡ್ತಿಲ್ಲ. ಆವಾಗ್ಲಿಂದ ಕಾಲ್ ಮಾಡ್ತಿದ್ದೀನಿ, ಯಾಕಪ್ಪ ರಿಸೀವ್ ಮಾಡ್ತಿದ್ದೆ? ಏನಾಯ್ತು? ಅಪ್ಪ ಹೋಗ್ಬಿಟ್ರು ಕಣೋ. ಏನಿದು? ನನ್ನಿಂದ ಇಷ್ಟೆಲ್ಲ ಆದ್ಮೇಲೂ ನಾನು ಬದುಕಿರ್ಬೇಕಾ? ಅದಕ್ಕೆ ಈ ತೀರ್ಮಾನ ತಗೊಂಡೆ. Thank you.
ಜೀವ ನನಗೆ ಬೇಡ ಅಂದ್ಕೊಂಡಾಗ ಬದುಕೋಕ್ಕೆ ಒಂದೇ ಒಂದು ಕಾರಣ ಹುಡ್ಕೋಕ್ಕೆ ಶುರು ಮಾಡಿದೆ. ಹಾಗೆ ನನಗೆ ಸಿಕ್ಕ ಕಾರಣ ನನ್ನ ತಂದೆ. ನಾನು ಅವತ್ತೇ ನಿರ್ಧಾರ ಮಾಡಿದೆ, ನನ್ನ ಗುರಿ ಸಾವಲ್ಲ, ನನ್ನ ತಂದೆಯ ಕನಸು ಅಂತ. ಅಪ್ಪ, ಇವತ್ತು ತುಂಬ ಖುಷಿ ಆಗ್ತಿದೆ, IAS ಪಾಸ್ ಮಾಡಿದೆ. ನಿನ್ನ ಕನಸನ್ನ ನನಸು ಮಾಡಿದ್ದೀನಿ. ಕಾರು, ಮನೆ, ದೊಡ್ಡ ಕೆಲಸ ಎಲ್ಲ ಇದೆ, ಆದರೆ ನೀನಿಲ್ಲ ಅನ್ನೋದೊಂದೇ ಕೊರಗು. ಅಪ್ಪ, ಹೀಗೆ ಎಲ್ಲದರಲ್ಲೂ ನನ್ನ ಪ್ರೇರಣೆ ಮಾಡ್ತಾ ಕೊನೆಯವರೆಗೂ ನನ್ನ ಜೊತೆ ಇರೋ ಸಾಕು, ಸಾಕು. ಅಮ್ಮ, ನಿನ್ನ ಜೀವನಕ್ಕೆ ನೀನೇ ಹೀರೋ. ನಿನ್ನ ಸಂಘ ಕೆಟ್ಟದ್ದಾಗಿದ್ದರೆ ಆಗಿರಲಿ, ಆದರೆ ಒಳ್ಳೆಯದರ ಅರಿವು ನಿನ್ನಲ್ಲಿರಲಿ. ವಾಂಟ್ ಟು ಬಿ ಎ ಹೀರೋ? ದೆನ್ ಎಕ್ಸೆಪ್ಟ್ ದ ವರ್ಲ್ಡ್ ವಿತ್ ಯುವರ್ ಕಾನ್ಶಿಯನ್ಸ್.